ನಮಸ್ಕಾರ ವೀಕ್ಷಕರೇ ಅಗ್ನಿ ವಾಯ್ಸ್ಗೆ ಸ್ವಾಗತ ಆಗಿಂದ ಬಂದಿರೋ ಪದ್ಧತಿ ನಮ್ಮ ಹಿಂದಿನವರು ಅಂದರೆ ಪೂರ್ವಜರು ಮಾಡಿರೋ ನಿಯಮ ಏನು ಮಾಡೋದು ಎಂಬ ಹತಾಶ ಧ್ವನಿಯನ್ನು ನೀವೆಲ್ಲ ಒಂದಲ್ಲ ಒಂದು ಬಾರಿಯಾದರೂ ಕೇಳಿರುತ್ತೀರಿ ಈ ಮಾತುಗಳು ಕೆಲವರಿಗೆ ಹಿತವೆನಿಸಿದರೆ ಹಲವರಿಗೆ ಬೇಸರ ಹುಟ್ಟಿಸುತ್ತದೆ ಇಂತಹ ಧ್ವನಿಗಳೇ ಭಾರತೀಯರ ಏಳಿಗೆಗೆ ಪ್ರಗತಿಗೆ ಮಾರಕವಾದುದು ಮತ್ತು ಜಗತ್ತು ಮುಂದೆ ಇನ್ನೂ ಮುಂದಕ್ಕೆ ಹೋಗುತ್ತಿರುವುದು ಈ ಆಗಿನಿಂದ ಅನ್ನುವ ಪದ್ಧತಿಗಳಲ್ಲಿ ಮೊಬೈಲ್ಗಳಿರಲಿಲ್ಲ ಕಾರುಗಳಿರಲಿಲ್ಲ ಟಿ ವಿ ಫ್ರಿಜ್ ವಾಷಿಂಗ್ ಮಿಷಿನ್ಗಳೂ ಇರಲಿಲ್ಲ ಹೀಗೆ ಪಟ್ಟಿ ಮಾಡುತ್ತಾ ಹೋದರೆ ಅದಕ್ಕೆ ಕೊನೆಯೇ ಇಲ್ಲ ಆದರೂ ಆಗಿನ ಉದಾಹರಣೆ ಕೊಡುವ ಇಂದಿನವರು ಈ ಎಲ್ಲ ಆಧುನಿಕತೆಗೆ ಟೆಕ್ನಾಲಜಿಗಳಿಗೆ ತೆರೆದುಕೊಂಡಿದ್ದಾರೆ ಆದರೆ ಪದ್ಧತಿ ನಿಯಮ ಮೂಢನಂಬಿಕೆಗಳ ವಿಚಾರ ಬಂದಾಗ ಮಾತ್ರ ಆಗಿನ ನೆಪ ಹೂಡುತ್ತಾರೆ ಇದು ತಮಾಷೆಯೂ ಹೌದು ವಾಸ್ತವವೂ ಹೌದು ಇಂತಹ ಎಂಟುನೂರು ವರ್ಷಗಳ ಹಿಂದಿನ ನಿಯಮವನ್ನು ಮುರಿಯುವ ಮೂಲಕ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪು ನೀಡಿ ಜನಮನ್ನಣೆಗೆ ಪಾತ್ರವಾಗಿದೆ ಕೇರಳದ ಶಬರಿಮಲೆ ದೇವಸ್ಥಾನದಲ್ಲಿ ಹತ್ತರಿಂದ ಐವತ್ತು ವಯಸ್ಸಿನ ಮಹಿಳೆಯರ ಪ್ರವೇಶವನ್ನು ನಿರ್ಬಂಧಿಸಲಾಗಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತಹ ವಾದಗಳು ಸಮಾಜದ ದಿಕ್ಕು ತಪ್ಪಿಸುತ್ತಿದ್ದವು ಈಗ ಸುಪ್ರೀಂ ಕೋರ್ಟ್ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಎಲ್ಲ ವಯೋಮಾನದ ಮಹಿಳೆಯರಿಗೂ ಅನುಮತಿ ನೀಡುವಂತೆ ದೇವಸ್ಥಾನದ ಆಡಳಿತ ಮಂಡಳಿಗೆ ಆದೇಶಿಸಿದೆ ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರುವುದರಿಂದ ಆಗುವ ಲಾಭ ನಷ್ಟಗಳನ್ನು ಪಕ್ಕಕ್ಕೆ ಇಟ್ಟು ನೋಡಿದಾಗ ಅನೇಕ ಸಂದರ್ಭಗಳಲ್ಲಿ ಮಹಿಳೆಯರು ಮನುಷ್ಯರೇ ಅಲ್ಲ ಎಂಬಂತಹ ನಡವಳಿಕೆಗಳನ್ನು ಇಂದಿಗೂ ನಮ್ಮ ಸಮಾಜದಲ್ಲಿ ಕಾಣಬಹುದು ಅದರಲ್ಲೂ ಋತುಚಕ್ರದ ಕಾರಣಕ್ಕೆ ಮಹಿಳೆಯರನ್ನು ತುಚ್ಛವಾಗಿ ನೋಡುವ ಸಂಪ್ರದಾಯ ಇನ್ನೂ ಮರೆಯಾಗಿಲ್ಲ ಇಂತಹ ವಿಷಬೀಜಗಳನ್ನು ಇಟ್ಟಿದ್ದು ಮನೋವಾದಿ ವೈದಿಕರು ಎಂಬುದನ್ನು ಮರೆಯುವಂತಿಲ್ಲ ಈ ವಿಷಬೀಜಗಳು ಈಗ ಬೃಹತ್ ವೃಕ್ಷಗಳಾಗಿ ಬೆಳೆದು ನಿಂತು ಸಮಾಜದಲ್ಲಿ ಶಾಂತಿ ಕದಡುತ್ತಿವೆ ತುಂಬು ಕುಟುಂಬಗಳಲ್ಲಿ ನೆಮ್ಮದಿ ಕರಗಿ ಹೋಗಿವೆ ಇಂಥದ್ದೇ ಗೊಡ್ಡು ಸಂಪ್ರದಾಯವನ್ನು ಮುಂದೊಡ್ಡಿ ಆ ಮೂಲಕ ಮಹಿಳೆಯರ ಸ್ವಾತಂತ್ರ್ಯವನ್ನು ಹಾಗೂ ಸಮಾಜದಲ್ಲಿನ ಸಮಾನತೆಯನ್ನು ಕಸಿದುಕೊಂಡಿತ್ತು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿ ಈ ಪ್ರಕರಣದ ವಿಚಾರಣೆ ನಡೆಸಿದ ಪಂಚ ಸದಸ್ಯರ ಸಾಂವಿಧಾನಿಕ ಪೀಠದಲ್ಲಿ ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ನ್ಯಾಯಮೂರ್ತಿಗಳಾದ ನಾರಿಮನ್ ಕಾನ್ವಿಲ್ಕರ್ ಚಂದ್ರಚೂಡ ಇವರೆಲ್ಲ ಸಂವಿಧಾನಕ್ಕೆ ಗೌರವ ಸಲ್ಲುವ ಹಾಗೂ ಸಮಾಜದ ಪರಿವರ್ತನೆಗೆ ಕಾರಣವಾಗುವ ತೀರ್ಪನ್ನು ನೀಡಿದ್ದಾರೆ ಆದರೆ ಪೀಠದಲ್ಲಿದ್ದ ಓರ್ವ ಮಹಿಳಾ ನ್ಯಾಯಾಧೀಶರಾದ ಇಂದು ಮಲೋತ್ರ ಭಿನ್ನ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಧಾರ್ಮಿಕ ಆಚರಣೆಗಳನ್ನು ಸಮಾನತೆಯ ಹಕ್ಕಿನ ಆಧಾರದ ಮೇಲೆ ನಿರ್ಧರಿಸುವಂತಿಲ್ಲ ಅದು ಭಕ್ತರಿಗೆ ಬಿಟ್ಟಿದ್ದು ಅತ್ಯಗತ್ಯ ಧಾರ್ಮಿಕ ಆಚರಣೆಗಳನ್ನು ಕೋರ್ಟು ನಿರ್ಧರಿಸುವುದು ಸರಿಯಲ್ಲ ಧಾರ್ಮಿಕ ಭಾವನೆಗಳಿಗೆ ಇದು ಘಾಸಿಯುಂಟು ಮಾಡಬಹುದು ಎಂಬುದು ಹಿಂದೂ ಮಲ್ಹೋತ್ರಾ ಅವರ ವಾದವಾಗಿದೆ ಭಾರತದಲ್ಲಿ ವೈವಿಧ್ಯಮಯವಾದ ಧಾರ್ಮಿಕ ಆಚರಣೆಗಳಿವೆ ಪ್ರತಿಯೊಂದು ಧರ್ಮವು ಅದು ನಂಬಿದ ಧಾರ್ಮಿಕ ಆಚರಣೆಗಳಿಗೆ ಗೌರವ ನೀಡುವುದನ್ನು ಬಯಸುತ್ತದೆ ಇಂಥ ವಿಷಯಗಳಲ್ಲಿ ಕೋರ್ಟಿನ ಮಧ್ಯಸ್ಥಿಕೆ ಸರಿಯಲ್ಲ ಎಂದು ತಿಳಿಸಿದ್ದಾರೆ ಮಲ್ಹೋತ್ರಾ ಒಟ್ಟಾರೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ಎಲ್ಲ ಜನವರ್ಗಗಳು ಸ್ವಾಗತಿಸುತ್ತಿವೆ ಕಾಂಗ್ರೆಸ್ ಸಂಸದೀಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಸುಮಾರು ವರ್ಷಗಳ ಹೋರಾಟಕ್ಕೆ ಜಯ ಸಂದಿದೆ ಸುಪ್ರೀಂ ಆದೇಶದಿಂದ ಮಹಿಳೆಯರಿಗೆ ಸಿಕ್ಕ ಜಯ ಇದು ದೇವಸ್ಥಾನಗಳಲ್ಲಿ ಒಬ್ಬರಿಗೆ ಪ್ರವೇಶ ನೀಡೋದು ಮತ್ತೊಬ್ಬರಿಗೆ ನಿರಾಕರಿಸೋದು ಸಮಾನತೆಗೆ ವಿರುದ್ಧವಾದುದು ದೇಶದಲ್ಲಿ ಎಷ್ಟೋ ಕಡೆ ಅಸ್ಪೃಶ್ಯರಿಗೆ ದೇವಾಲಯ ಪ್ರವೇಶ ಇಂದಿಗೂ ನಿಷಿದ್ಧವಾಗಿದೆ ಎಂದಿದ್ದಾರೆ ಇದು ಸದ್ಯದ ಸುದ್ದಿ ಮತ್ತಷ್ಟು ಸುದ್ದಿ ಮತ್ತು ವಿಚಾರಗಳನ್ನು ತಿಳಿಯಲು ವೀಕ್ಷಿಸಿ ಅಗ್ನಿ ಯೂಟ್ಯೂಬ್ ಚಾನಲ್ ನಮಸ್ಕಾರ